ಅವರ ಮನೆ ಓಡಿತೀವಿ ಇವರ ಅಂಗಡಿಯನ್ನು ಓಡಿತೀವಿ ಎಷ್ಟೋ 40 ವರ್ಷ 30 ವರ್ಷ ಹಿಂದೆ ಕಟ್ಟಿಕೊಂಡಿರುವಂತ ಮನೆಗಳಿಗೂ ಕೂಡ ಇದೇ ಒಂದು ರೀತಿಯಲ್ಲಿ ಬೆದರಿಸುವಂತದ್ದು ಎದುರಿಸುವಂತದ್ದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದು ತಮ್ಮ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ನಗರದ ಗಂಗಮ್ಮಗುಡಿ ರಸ್ತೆ ಬಜಾರ್ ರಸ್ತೆ ಅಗಲೀಕರಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಉದ್ದೇಶ ಏನು ಆ ಅಂಗಡಿಗಳನ್ನು ಒಡೆದಾಕಬೇಕು ಅವರನ್ನೆಲ್ಲ ಕೂಡ ಅವರ ವಿರುದ್ಧ ದ್ವೇಷ ಸಾಧಿಸಬೇಕು ಬೆಂಗಳೂರಿನಂತ ಮಹಾನಗರ ಪಾಲಿಕೆಯಲ್ಲಿ ಎಷ್ಟೋ ರಸ್ತೆಗಳು ಅಗಲೀಕರಣ ಮಾಡಿಲ್ಲ ಇಲ್ಲಿ ಹತ್ತಾರು ವರ್ಷಗಳಿಂದ ಬದುಕು ಕಟ್ಟಿಕೊಂಡಿರುವ ಎರಡು ರಸ್ತೆಗಳ ಅಗಲೀಕರಣ ವಿಚಾರದ ದೂರದ ಮಾತು ಶಾಸಕ ಪ್ರದೀಪ್ ಈಶ್ವರ್ ಆ ಮನೆ ಹೊಡಿತೀನಿ ಈ ಅಂಗಡಿ ಹೊಡಿಸ್ತೀನಿ ಅಂತ ಬುಗಲೆ ಬಿಡುತ್ತಿದ್ದಾರೆ ಎಂದು ಹೇಳಿ ಆತಂಕಗೊಂಡಿದ್ದ ಕಟ್ಟಡ ಮಾಲೀಕರಿಗೆ ಸಮಾಧಾನ ತರುವಂತ ಹೇಳಿಕೆ ನೀಡಿದರು ಇದೇ ವೇಳೆ ರಸ್ತೆ ಅಗಲೀಕರಣಕ್ಕೆ ಸರ್ಕಾರದಲ್ಲಿ ಅನುದಾನ ಏನಾದರೂ ತಂದಿದ್ದಾರಾ ಎಲ್ಲಿ ತಂದಿದ್ದಾರೆ ತೋರಿಸಲಿ ಎಂದು ನಗರ ಪ್ರದೇಶದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಜನರು ಇವತ್ತು ಮನೆಗಳನ್ನು ಮಳಿಗೆಗಳನ್ನು ಇವತ್ತು ಕಟ್ಟಿಕೊಂಡು ಅವರ ಬದುಕನ್ನು ಸಾಗಿಸ್ತಾ ಇದ್ದಾರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಕೂಡ ತಮಗೆ ಗೊತ್ತಿದೆ ಚಿಕ್ಕಪೇಟೆ ಅಕ್ಕಿಪೇಟೆ ಅವೆನ್ಯೂ ರಸ್ತೆ ಇವು ಕೂಡ ಬಹಳ 20 ಅಡಿ ರಸ್ತೆನೇ ಇರದು ಹಾಗೆ ಅಂತಲ್ಲ ಎಲ್ಲಿ ಕೂಡ ಒಡೆದಾಕುವಂತ ಕೆಲಸ ಮಾಡಿಲ್ಲ ಒಡೆದಾಕಿದ್ರೆ ಅವರ ಜೀವನದ ಪರಿಸ್ಥಿತಿ ಏನು ಅವರ ಬದುಕು ಪರಿಸ್ಥಿತಿ ಏನು ಇಲ್ಲಿ ಸುಮ್ಮನೆ ಇಲ್ಲಿ ಸ್ಥಳೀಯ ಶಾಸಕರು ಏನೋ ಒಂದು ಆಟ ಇಡ್ಕೊಂಡು ಪಾಪ ಅವರಿಗೆಲ್ಲ ತೊಂದರೆ ಕೊಡಬೇಕು ಅನ್ನೋ ಒಂದೇ ಕಾರಣದಿಂದ ಅಲ್ಲಿ ಅಗಲೀಕರಣ ಮಾಡೋದ್ರಿಂದ ಏನು ಬಹಳ ಉಪಯೋಗ ಆಗಲ್ಲ ಈಗಾಗಲೇ ನಾನು ಈ ವೇಳೆ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ನಗರಸಭಾ ಸದಸ್ಯರು ಮುಖಂಡರಾದ ಕೆಆರ್ ರೆಡ್ಡಿ ಅಣಕನೂರು ವೆಂಕಟೇಶಪ್ಪ ಇನ್ನಿತರರು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಶೋಕ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸಾಮಾನ್ಯ ಜ್ಞಾನದಿಂದ ಕೆಲಸ ಮಾಡಬೇಕಾಗ್ತದೆ ಜನಪರವಾಗಿ ಕೆಲಸ ಮಾಡಬೇಕಾಗ್ತದೆ ಯಾರೋ ಹೇಳೋದು ಅನ್ನೋದು ಸಭೆ ಮಾಡೋದು ಅದನ್ನು ಒಡೆದಾಕ್ತೀವಿ ಅಂತ ಹೇಳೋದು ನೋಟಿಸ್ ಕೊಡೋದು ಏನು ಹೇಳೋರು ಕೇಳೋರು ಯಾರು ಇಲ್ವಾ ಇಲ್ಲಿ ಈ ಜಿಲ್ಲೆಯಲ್ಲಿ ನೋಡ್ತೀವಿ ನಾನಂತೂ ಇದಕ್ಕೆಲ್ಲ ಸುಲಭವಾಗಿ ಅವಕಾಶ ಕೊಡಿಸಲ್ಲ